ಇದು ಇಷ್ಟೊಂದು ಚಕ್ಲಿ ಕೊಡಬಳೆ ಮಾಡಿಬಿಟ್ಟಿದ್ಯಾ? ಹ್ಮ್, ನಮ್ ವಿದ್ಯಾವಿನೂ ಹನಿಮೂನಿಗೆ ಹೋಗ್ತಾ ಇದಾರಲ್ವಾ, ನಮ್ ವಿದ್ಯಾಂಗೆ ಹೊರಗಡೆ ತಿಂಡಿ ಏನು ಇಷ್ಟಪಡಲ್ಲ. ಪಿಜ್ಜಾ, ಬರ್ಗರ್ ಅದ್ಯಾವ್ದು ಇಷ್ಟನೇ ಆಗಲ್ಲ ಕಣೆ. ಅದಕ್ಕೆ ಮನೆ ತಿಂಡಿ ರೆಡಿ ಮಾಡಿ ಕಳ್ಸೋಣ ಅಂತ. ಆಹಾ, ಅದೇನು ವಿದ್ಯುನ್ ಮೇಲೆ ಇಷ್ಟೊಂದು ಲವ್? ಪಾಪ, ವಿದ್ಯಾಂಗೆ ಯಾರೂ ಇರಲಿಲ್ಲ, ಈಗ ಅವಳು ನನ್ನ ಸೊಸೆಯಾಗಿ ಬಂದಿದ್ದಾಳೆ. ಅವಳಿಗೆ ನಾನೇ ಎಲ್ಲ ಕಣೆ. ಅವಳ ಅತ್ತೆ ಆಗಿ ಈ ಕೆಲಸ ಎಲ್ಲ ನಂದೇ ಅಲ್ವಾ? ನೀನೇನೇ ಹೇಳು ಅಕ್ಕ, ನಿನ್ನಂತ ಅತ್ತೆ ಎಲ್ಲೂ ಸಿಗಲ್ಲ ಕಣೆ. ನನ್ನ ಗಂಡನ ಮೇಲೆ ಆಣೆ. ಅವೆಲ್ಲ ಏನೂ ಇಲ್ಲ ಸವಿತಾ, ಯಾವುದೋ ಒಳ್ಳೆಗಳಿಗೆ ವಿದ್ಯಾ ನನ್ನ ಸೊಸೆಯಾಗಿ ಬಂದಿದ್ದಾಳೆ. ಅವಳು ಇಷ್ಟ ಕಷ್ಟ ಎಲ್ಲ ನಾನು ನೋಡ್ಕೋತಿದ್ದೀನಿ ಅಷ್ಟೇ. ಏನೋ ಅಪ್ಪ, ನೀನ್ ಪುಣ್ಯ ಮಾಡಿದ್ಯೋ ವಿದ್ಯಾ ಪುಣ್ಯ ಮಾಡಿದಾಳೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಷ್ಟು ತಿಂಡಿ ತಗೊಂಡೋಗ್ತಾ ಇರೋ ವಿದ್ಯಾವಿನು ಇಬ್ರು ಪುಣ್ಯ ಮಾಡಿದ್ದಾರೆ ನನ್ನ ಗಂಡನ ಮೇಲೆ ಆಣೆ. ವಿನು, ಹೇಳು ರಕ್ಷ. ನಾನು ನಿನ್ನ ಹತ್ರ ಮಾತಾಡ್ಬೇಕಿತ್ತು, ಆದ್ರೆ ನೀನೇನು ಬೇಜಾರು ಮಾಡ್ಕೋಬಾರ್ದು. ಹೇಳು, ಪರವಾಗಿಲ್ಲ. ಏನಿಲ್ಲ, ಅದು ವಿದ್ಯಾ ಹನಿಮೂನ್ ಹೋಗೋದು ಇಷ್ಟ ಇಲ್ಲ ಅಂತ ಹೇಳ್ತಿದ್ಲು. ಹ್ಮ್, ಅದಕ್ಕೆ ಅದಕ್ಕೆ ಹನಿಮೂನ್ ಹೋಗೋದು ತಪ್ಪಿಸೋದಕ್ಕೆ ಏನಾದರೂ ಪ್ಲಾನ್ ಮಾಡಿದ್ಯಾ ಅಂತ. ನೋಡು ರಕ್ಷ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೋಬೇಕು? ನೀನ್ಯಾಕೆ ಕೇಳ್ತಿದ್ಯಾ? ಅಲ್ಲ ವಿನು, ನನಗೂ ಗೊತ್ತು ನಿನಗೆ ಹನಿಮೂನ್ ಹೋಗೋದು ಇಷ್ಟ ಇಲ್ಲ ಅಂತ, ಅದಕ್ಕೆ ಕೇಳಿದೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಏನಾದರೂ ಪ್ಲಾನ್ ಮಾಡಿದ್ಯಾ ಅಂತ. ರಕ್ಷ, ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ನಮ್ಮ ವಿಷಯ ನಮಗಿಂತ ಜಾಸ್ತಿ ನೀನು ತಲೆ ಕೆಡಿಸ್ಕೋತಿದ್ಯಾ? ನಾನೇನಾದರೂ ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ನೀ ನನ್ನ ಬೆಸ್ಟ್ ಫ್ರೆಂಡ್, ಒಪ್ಕೋತೀನಿ. ಆದರೆ ಕೆಲವು ವಿಷಯ ನಿಂಗೆ ಸಂಬಂಧ ಇಲ್ಲದೆ ಹೋದ್ರು ಯಾಕೆ ತಲೆ ಕೆಡಿಸ್ಕೋತೀಯ? ಅಲ್ಲ, ನಿನಗೂ ಬೇಕಾಗಿಲ್ಲ, ವಿದ್ಯುಂಗೂ ಇಷ್ಟ ಇಲ್ಲ. ಅಕಸ್ಮಾತ್ ಮನೆಯವರೆಲ್ಲ ಬಲವಂತ ಮಾಡಿದ್ರೆ ನೀನು ಹನಿಮೂನ್ ಹೋಗ್ತೀಯಾ? ಈಗ ಬೇರೆ ಏನು ಮಾಡೋಕ್ಕಾಗಲ್ಲ ಅಂದರೆ ಹೋಗಲೇಬೇಕು. ಸಿಂಪಲ್, ಬೇರೆ ಏನು ಮಾಡೋಕ್ಕಾಗಲ್ಲ.